ವಿವಾಹ ಮೊಟಕುಗೊಂಡ ಹಿನ್ನೆಲೆಯಲ್ಲಿ ವಿಷ ಸೇವಿಸಿ ಯುವತಿ ಆತ್ಮಹತ್ಯೆ ಮಾಡಿಕೊಂಡಂತಹ ಘಟನೆ ಕಾಸರಗೋಡಿನ ಚೆಮ್ನಾಡ್ನಲ್ಲಿ ನಡೆದಿದೆ. ಚೆಮ್ನಾಡ್ ಕೊಂಬನಡ್ಕದ ಮಲ್ಲಿಕಾ ಮೃತಪಟ್ಟಂತಹ ಯುವತಿ ಕುಂಬಳಿಯ ಯುವಕನೂರ್ವನನ್ನು ಈಕೆ ಪ್ರೀತಿ ಮಾಡ್ತಾ ಇದ್ಲು. ವಿವಾಹವಾಗುವ ಬಗ್ಗೆ ಇಬ್ಬರು ಮನೆಯವರಿಗೆ ತಿಳಿಸಿದ್ರು, ಆದರೆ ಜಾತಕ ನೋಡಿದಾಗ ಅದು ಕೂಡಿ ಬರಲಿಲ್ಲ. ಈ ಕಾರಣದಿಂದಾಗಿ ವಿವಾಹ ಮೊಟಕುಗೊಳ್ಳುತ್ತೆ. ಬೇರೊಂದು ವಿವಾಹ ನಡೆಸುವ ಬಗ್ಗೆ ಮನೆಯವರು ಚಿಂತನೆಯನ್ನು ನಡೆಸ್ತಾರೆ. ಇದರಿಂದ ಬೇಸತ್ತಂತಹ ಮಲ್ಲಿಕಾ ವಿಷವನ್ನು ಸೇವಿಸಿದ್ದು, ಗಂಭೀರ ಸ್ಥಿತಿಯಲ್ಲಿ ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು, ಆದರೆ ಚಿಕಿತ್ಸೆಗೆ ಸ್ಪಂದಿಸದೆ ಮಂಗಳವಾರ ಮೃತಪಟ್ಟಿದ್ದಾರೆ. ತಮಿಳುನಾಡು ಮೂಲದವರಾದ ಇವರು ಹಲವು ವರ್ಷಗಳಿಂದ ಚೆಮ್ನಾಡ್ನಲ್ಲಿ ವಾಸಿಸ್ತಾ ಇದ್ದಾರೆ. ಮೇಲ್ಪರಂಬ ಠಾಣಾ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ.